ವೇಣೀ ಸಂಹಾರ ಎನ್ನುವ ವೀರರಸ ಪ್ರಧಾನವಾದಂಥ ನಾಟಕವನ್ನು ರಚನೆ ಮಾಡಿ ಅದೆಷ್ಟೋ ಕವಿಗಳ ಕಾವ್ಯರಚನೆಗೆ ಪ್ರೇರಣೆ ನೀಡಿದಂತಹ ಶ್ರೇಷ್ಠ ಕವಿಗಳಲ್ಲಿ ಭಟ್ಟನಾರಾಯಣ ಕೂಡ ಒಬ್ಬ. ಚಂದ್ರವಂಶದ ರಾಜಸಭೆಗೆ ಕುಲವಧುವಾದಂತಹ ದ್ರೌಪದಿಯನ್ನು ಮುಡಿಗೆ ಕೈ ಹಾಕಿ ದರದರನೆ ಎಳ್ಕೊಂಡು ಬರ್ತಾನೆ ದುಶ್ಯಾಸನ. ದುರ್ಯೋಧನ ಸಭೆಯಲ್ಲಿ ಅಪಮಾನ ಮಾಡ್ತಾನೆ. ಇವರಿಬ್ಬರು ಮಾಡಿದಂತಹ ಪಾತಕ ಕಾರ್ಯಕ್ಕೆ ಬಹಳ ದೊಡ್ಡ ಬೆಲೆಯನ್ನು ಇವರು ತೆರಬೇಕಾಗಿ ಬರ್ತದೆ. ದುಶ್ಯಾಸನನ್ನು ಹಿಡಿದು ಎಳೆದಂಥ ಮುಡಿಯನ್ನು ದ್ರೌಪದಿ ಕಟ್ಟದೇನೆ ಹಾಗೆ ಬಿಟ್ಟು ಬಿಡ್ತಾಳೆ. ದುಶ್ಯಾಸನ ದುರ್ಯೋಧನಾದಿಗಳ ಸಂಹಾರ ಆದ ಮೇಲೆ ರಕ್ತಸಿಕ್ತವಾದಂತಹ ಕೈಗಳಿಂದ ಭೀಮಸೇನ ದ್ರೌಪದಿಯ ಮುಡಿಯನ್ನು ಕಟ್ತಾನೆ. ಹಾಗಾಗಿಯೇ ಈ ನಾಟಕಕ್ಕೆ ವೇಣೀ ಸಂಹಾರ ಎನ್ನತಕ್ಕಂಥ ಹೆಸರು ಬಂದಿದೆ. ವೇಣಿ ಎನ್ನುವಂತಹ ಶಬ್ದಕ್ಕೆ ಸಂಸ್ಕೃತದಲ್ಲಿ ಮುಡಿ ಅಂದರೆ ಕಟ್ಟದೇ ಇರತಕ್ಕಂಥ ಕೂದಲು ಅಂತ ಅರ್ಥ. ಸಂಹರಣ ಅಂದರೆ ಕಟ್ಟುವುದು, ಒಟ್ಟುಗೂಡಿಸುವುದು ಅಂತ ಅರ್ಥ. ದ್ರೌಪದಿಯ ಕೂದಲನ್ನು ರಕ್ತಸಿಕ್ತವಾದ ಕರಗಳಿಂದ ಭೀಮ ಕಟ್ಟಿದ ಕಾರಣದಿಂದ ಇದಕ್ಕೆ ವೇಣಿ ಸಂಹಾರ ಎನ್ನತಕ್ಕಂಥ ಸಾರ್ಥಕವಾದ ಹೆಸರು ಬಂದಿದೆ. ದ್ರೌಪದಿಯ ವೇಣಿ ಎನ್ನುವಂಥದ್ದು ಕೌರವರ ಸಂಹಾರಕ್ಕೆ ವಿನಾಶಕ್ಕೆ ಕಾರಣವಾಯಿತು. ಆ ಕಾರಣದಿಂದಲೂ ಕೂಡ ಇದು ವೇಣಿ ಸಂಹಾರವೇ. ಕ್ರಿಸ್ತಶಕ 7ನೇ ಶತಮಾನದ ಕೊನೆಯ ಭಾಗದಲ್ಲಿ ಜೀವಿಸಿದ್ದಂತಹ ಕವಿ ಭಟ್ಟನಾರಾಯಣ. ಇವ ಕನ್ಯಾಕುಬ್ಜ ಪ್ರದೇಶಕ್ಕೆ ಸೇರಿದವ. ಬಂಗಾಳದಲ್ಲಿ ಆದಿಶೂರ ಅಂತ ಒಬ್ಬ ಮಹಾರಾಜ ಇದ್ದ. ಅವನ ಆಮಂತ್ರಣಕ್ಕೆ ಒಪ್ಪಿಕೊಂಡು ಕನ್ಯಾಕುಬ್ಜದಿಂದ ಬಂಗಾಳಕ್ಕೆ ತನ್ನ ಸಹವರ್ತಿಗಳ ಜೊತೆಯಲ್ಲಿ ಭಟ್ಟನಾರಾಯಣ ಬಂದು ನೆಲೆಸ್ತಾನೆ. ನೋಡಿ, ಧ್ವನ್ಯಾಲೋಕಕಾರನಾದಂಥ ಆನಂದವರ್ಧನ, ದಶರೂಪಕವನ್ನು ರಚಿಸಿದಂತಹ ಧನಂಜಯ, ಕಾವ್ಯ ಪ್ರಕಾಶವನ್ನು ರಚನೆ ಮಾಡಿದಂತಹ ಮಮ್ಮಟ, ಸರಸ್ವತಿ ಕಂಠಾಭರಣ ಮತ್ತು ಶೃಂಗಾರ ಪ್ರಕಾಶ ಎನ್ನತಕ್ಕಂತಹ ಎರಡು ಅಲಂಕಾರ ಗ್ರಂಥಗಳನ್ನು ರಚನೆ ಮಾಡಿದಂತಹ ಧಾರಾನಗರಿಯ ಭೋಜ, ಕಾವ್ಯಾಲಂಕಾರ ಸೂತ್ರ ಗ್ರಂಥವನ್ನು ರಚನೆ ಮಾಡಿದಂತಹ ವಾಮನ, ಇವರೆಲ್ಲರೂ ಕೂಡ ಭಟ್ಟನಾರಾಯಣನ ವೇಣೀ ಸಂಹಾರ ನಾಟಕದ ವಾಕ್ಯಗಳನ್ನು ತಮ್ಮ ಗ್ರಂಥದಲ್ಲಿ ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಭಟ್ಟನಾರಾಯಣ ತನ್ನ ನಾಟಕದ ಪ್ರಸ್ತಾವನೆಯಲ್ಲಿ ಒಂದು ಮಾತು ಹೇಳ್ತಾನೆ. ತದಿದಂ ಮೃಗರಾಜ ಲಕ್ಷಣೋ ಭಟ್ಟನಾರಾಯಣಸ್ಯ ವೇಣೀ ಸಂಹಾರಂ ನಾಮ ನಾಟಕಂ ಪ್ರಯೋಕ್ತುಂ ಉದ್ಯತಾವಯಂ ಅಂತ ಹೇಳ್ತಾನೆ. ಅಂದರೆ ಇದನ್ನು ನೋಡುವಾಗ ನಮಗೆ ಭಟ್ಟನಾರಾಯಣನಿಗೆ ಮೃಗರಾಜ ಎನ್ನತಕ್ಕಂಥ ಇನ್ನೊಂದು ಹೆಸರು ಕೂಡ ಇತ್ತು ಅಂತ ಹೇಳಿ ನಮಗನ್ನಿಸ್ತದೆ. ಅಂದರೆ ಬಹುಶಃ ಮೃಗರಾಜ ಎನ್ನುವಂಥದ್ದು ಯಾವುದೋ ರಾಜನಿಂದ ಭಟ್ಟನಾರಾಯಣನಿಗೆ ದೊರೆತಂತಹ ಒಂದು ಬಿರುದು ಆಗಿರಬೇಕು. ಆದರೆ ಮೃಗರಾಜ ಎನ್ನುವಂತಹ ಶಬ್ದ ಇಲ್ಲಿ ಸಿಂಹ ಎನ್ನುವ ಅರ್ಥವನ್ನು ಕೊಡ್ತಾ ಇದೆಯೋ ಅಥವಾ ಮೃಗಾಂಕನಾದ ಚಂದ್ರ ಎನ್ನುವಂಥ ಅರ್ಥ ಕೊಡ್ತಾ ಇದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಆದರೆ ಮೃಗರಾಜ ಎನ್ನತಕ್ಕಂಥ ಹೆಸರು ಗೌರವದ ಸಂಕೇತವಾಗಿತ್ತು. ಹಾಗಾಗಿ ಆ ಹೆಸರನ್ನೇ ಕಾವ್ಯದ ಪ್ರಸ್ತಾವನೆಯಲ್ಲಿ ಭಟ್ಟನಾರಾಯಣ ಬಳಸಿಕೊಳ್ತಾನೆ. ವೇಣಿ ಸಂಹಾರ ನಾಟಕ ಇದು 6 ಅಂಕಗಳ ನಾಟಕ. ಕವಿ ಮಹಾಭಾರತದ ಕಥಾವಸ್ತುವನ್ನು ಆಧರಿಸಿ ಈ ನಾಟಕವನ್ನು ರಚನೆ ಮಾಡಿದ್ದಾನೆ. ಮಹಾಭಾರತದ ಕೃಷ್ಣ ಸಂಧಾನದಿಂದ ಆರಂಭವಾಗಿ ದುರ್ಯೋಧನನ ಸಂಹಾರದ ಒನೆಗಿನ ಕಥೆಯನ್ನು ಈ ನಾಟಕದಲ್ಲಿ ಭಟ್ಟನಾರಾಯಣ ಹೆಣಿತಾನೆ. ವಿಸ್ತಾರವಾದಂತಹ ಕಥೆಯನ್ನು ಬಹಳ ಸೊಗಸಾಗಿ ಸಂಗ್ರಹಿಸಿ ಸಹೃದಯರಿಗೆ ಭಟ್ಟನಾರಾಯಣ ಕೊಟ್ಟಿದ್ದಾನೆ. ಪಂಡಿತರಿಗೆ, ಅಲಂಕಾರ ಶಾಸ್ತ್ರಜ್ಞರಿಗೆ ಈ ನಾಟಕಕಾರ ಅಂದರೆ ತುಂಬ ಪ್ರೀತಿ. ಅದರಲ್ಲೂ ಧನಂಜಯ ಅಂತಿದ್ದ, ಈತನಿಗೆ ಅತ್ಯಂತ ಪ್ರೀತಿಪಾತ್ರನಾದಂಥ ನಾಟಕಕಾರ ಈ ಭಟ್ಟನಾರಾಯಣ. ತನ್ನ ದಶರೂಪಕ ಅನ್ನುವಂಥ ಒಂದು ಕೃತಿಯಲ್ಲಿ ಲಕ್ಷಣಗಳಿಗೆಲ್ಲ ವೇಣೀ ಸಂಹಾರ ನಾಟಕದ ಉದಾಹರಣೆಗಳನ್ನೇ ದಶರೂಪಕಾರನಾದಂಥ ಧನಂಜಯ ಕೊಟ್ಟಿದ್ದಾನೆ. ಕೃಷ್ಣ ಸಂಧಾನಕ್ಕೆ ಅಂಥೇಳಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗ್ತಾನೆ. ನಿಜವಾಗಿ ಈ ಸಂಧಾನ ಮಾಡಿಕೊಳ್ಳುವಂಥದ್ದು ಭೀಮಸೇನನಿಗೆ ಇಷ್ಟ ಇಲ್ಲ. ಇದರಿಂದ ಭೀಮಸೇನ ಕೆರಳ್ತಾನೆ, ಆಯುಧಾಗಾರದ ಕಡೆಗೆ ಹೊರಡ್ತಾನೆ. ಹಾಗೆ ಹೋಗುವಾಗ ಮಧ್ಯದಲ್ಲಿ ದ್ರೌಪದಿಯ ನಿವಾಸಕ್ಕೆ ಹೋಗ್ತಾನೆ. ಅಲ್ಲಿ ಭಾನುಮತಿ ದ್ರೌಪದಿಯನ್ನು ನಿಂದಿಸಿದಂತಹ ವಿಷಯ ಭೀಮಸೇನನಿಗೆ ತಿಳಿತದೆ. ಇದರಿಂದ ಭೀಮ ಇನ್ನಷ್ಟು ಕೆರಳಿ ಕೆಂಡವಾಗುತ್ತಾನೆ. ದುರ್ಯೋಧನನ ತೊಡೆಯನ್ನು ಮುರಿತೇನೆ, ರಕ್ತದಿಂದ ಒದ್ದೆಯಾದಂತಹ ಕೈಯಿಂದಲೇ ದ್ರೌಪದಿಯ ಮುಡಿಯನ್ನು ಕಟ್ಟುತ್ತೇನೆ ಅಂಥೇಳಿ ಅಲ್ಲಿ ಪ್ರತಿಜ್ಞೆ ಮಾಡ್ತಾನೆ. ನಾಟಕದಲ್ಲಿ ಕವಿ ಭಟ್ಟನಾರಾಯಣ ಭೀಮನ ಪಾತ್ರವನ್ನು ಬಹಳ ಉಜ್ವಲವಾಗಿ ಚಿತ್ರಣ ಮಾಡ್ತಾನೆ. ಆ ಭೀಮನ ಬಾಯಿಂದ ಬರುವಂಥ ಮಾತುಗಳನ್ನು ನೋಡಿ
मध्नामि कौरवशतं समरेण कोपात् दुःशासनस्य रुधिरं न पिबाम्युरस्तः संचूर्णयामि गदया न सुयोधनोरो। ನೂರು ಜನ ಕೌರವರನ್ನ ಕೋಪಾಗ್ನಿಯಲ್ಲಿ ದಹಿಸದ ಹೊರತು, ಎದೆಯನ್ನ ಬಗೆದು ದುಶ್ಯಾಸನನ ರಕ್ತವನ್ನ ಕುಡಿಯದ ಹೊರತು, ಸುಯೋಧನನ ತೊಡೆಯನ್ನ ಗದೆಯಿಂದ ಮುರಿಯದ ಹೊರತು ಭೀಮನ ಕೋಪ ಶಮನ ಆಗುವುದೇ ಇಲ್ಲ. ದುರ್ಯೋಧನನ ಕುರಿತು ಭೀಮನಿಗಿರುವಂತಹ ರೋಷವನ್ನ ಪ್ರಕಟಪಡಿಸಲು ಕವಿ ಭಟ್ಟನಾರಾಯಣ ಗೌಡಿ ಶೈಲಿಯನ್ನು ಬಳಸಿದ್ದಾನೆ ಅಂತ ಹೇಳ್ತಾರೆ. ಅಲಂಕಾರ ಶಾಸ್ತ್ರಜ್ಞನಾದಂಥ ವಿಶ್ವನಾಥ ಸಾಹಿತ್ಯ ದರ್ಪಣದಲ್ಲಿ ಗೌಡಿ ಶೈಲಿಯ ಬಗ್ಗೆ ಹೇಳ್ತಾನೆ. ಓಜಃ ಪ್ರಕಾಶಕೈಹಿ ವರ್ಣೈಹಿ ಬಂದ ಆಡಂಬರ ಪುನಃ ಸಮಾಸ ಬಹುಲಾ ಗೌಡಿ. ಓಜಸ್ಸಿನಿಂದ ಕೂಡಿದ, ಪ್ರಕಾಶಕವಾದ ವರ್ಣಗಳಿಂದ ಕೂಡಿದಂತಹ, ಸಮಾಸ ಬಹುಲವಾದಂತಹ ವಾಕ್ಯವನ್ನು ಗೌಡಿ ಶೈಲಿ ಅಂತ ಕರೀತಾರೆ. ಅಂತಹ ಶೈಲಿಯನ್ನೇ ಇಲ್ಲಿ ಭೀಮನ ಬಾಯಿಂದ ಭಟ್ಟನಾರಾಯಣ ಆಡಿಸ್ತಾನೆ. ಒಂದು ಉದಾಹರಣೆ ಕೊಡ್ತೇನೆ ನೋಡಿ, ಅವನ ಶೈಲಿ ಹೇಗಿದೆ ಎನ್ನುವುದಕ್ಕೆ. ಚಂಚದ್ ಭುಜ ಭ್ರಮಿತ ಚಂಡ ಗದಾಭಿಘಾತ ಸಂಚೂರ್ಣಿ ತೋರು ಯುಗಲಸ್ಯ ಸುಯೋಧನಸ್ಯ ಸ್ಥಾನಾವನದ್ಧ ಧನ ಶೋಣಿತ ಶೋಣಪಾಣಿ ಉತ್ತಂಸಯಿಷ್ಯತಿ ಕಚಾಂಸ್ತವ ದೇವಿ ಭೀಮಃ. ಈ ರೀತಿಯಲ್ಲಿ ಗೌಡಿ ಶೈಲಿಯನ್ನು ಭೀಮನ ಮಾತಿನಲ್ಲಿ ಬಳಸ್ಕೊಂಡಿದ್ದಾನೆ. ಕೃಷ್ಣನ ಸಂಧಾನ ಪ್ರಯತ್ನ ವ್ಯರ್ಥವಾಗ್ತದೆ. ಯುಧಿಷ್ಠಿರ ಯುದ್ಧವನ್ನು ಘೋಷಣೆ ಮಾಡ್ತಾನೆ. ಈ ಸಮಯದಲ್ಲಿ ಭಾನುಮತಿಗೆ ಕೆಟ್ಟ ಸ್ವಪ್ನ ಕಾಣಿಸ್ತದೆ. ಈ ದುಸ್ವಪ್ನದ ಪರಿಹಾರಕ್ಕೋಸ್ಕರ ಭಾನುಮತಿ ವ್ರತವನ್ನು ಆರಂಭ ಮಾಡ್ತಾಳೆ. ಆದರೆ ದುರ್ಯೋಧನ ಅಹಂಕಾರದಿಂದ ಆ ವ್ರತವನ್ನು ಕೂಡ ಭಗ್ನ ಮಾಡಿಬಿಡ್ತಾನೆ. ಈ ಕಡೆಯಲ್ಲಿ ರಣಕ್ಷೇತ್ರದಲ್ಲಿ ಸೇನಾಧಿಪತಿಯಾದಂಥ ದ್ರೋಣರ ಮರಣ ಆಗ್ತದೆ. ದ್ರೋಣರ ಮರಣದಿಂದ ದ್ರೋಣಪುತ್ರನಾದಂಥ ಅಶ್ವತ್ಥಾಮ ಕ್ರೋಧದಿಂದ ಜ್ವಲಿಸ್ಲಿಕ್ಕೆ ಆರಂಭ ಮಾಡ್ತಾನೆ. ತನ್ನನ್ನೇ ಕುರುಸೇನಾಧಿಪತಿಯನ್ನಾಗಿ ಮಾಡಬೇಕು ಅಂಥೇಳಿ ದುರ್ಯೋಧನನನ್ನು ಆಗ್ರಹಿಸ್ತಾನೆ. ಆದರೆ ಮೊದಲೇ ನಿರ್ಣಯ ಮಾಡಿದ ರೀತಿಯಲ್ಲಿ ಕರ್ಣನನ್ನು ಸೇನಾಧಿಪತಿಯನ್ನಾಗಿ ದುರ್ಯೋಧನ ಮಾಡಿಬಿಡ್ತಾನೆ. ಇದರಿಂದ ಕರ್ಣ ಮತ್ತು ಅಶ್ವತ್ಥಾಮರ ನಡುವೆ ದೊಡ್ಡ ಜಗಳ ಕಲಹ ಏರ್ಪಡ್ತದೆ. ಕರ್ಣ ಬದುಕಿರುವವರೆಗೆ ತಾನು ಆಯುಧವನ್ನು ಧರಿಸುವುದಿಲ್ಲ ಅಂಥೇಳಿ ಅಶ್ವತ್ಥಾಮ ಪ್ರತಿಜ್ಞೆ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ನೋಡಿ, ನಾಟಕದ ಮೊದಲನೆಯ ಅಂಕದಲ್ಲಿ ಭೀಮನ ವೀರಾವೇಶವನ್ನು ಚಿತ್ರಿಸಿದಂತಹ ಭಟ್ಟನಾರಾಯಣ ಮೂರನೇ ಅಂಕದಲ್ಲಿ ಕರ್ಣ ಅಶ್ವತ್ಥಾಮರ ನಡುವಿನ ಕಲಹವನ್ನು ಕೂಡ ಅದೇ ರೀತಿಯಲ್ಲಿ ಅನುಪಮವಾಗಿ ಚಿತ್ರಣ ಮಾಡ್ತಾನೆ. ಅಶ್ವತ್ಥಾಮನ ರೋಷವನ್ನು, ರೌದ್ರ ಸ್ವಭಾವವನ್ನು ಕವಿ ವ್ಯಕ್ತಪಡಿಸುವಂತಹ ರೀತಿ ನೋಡಿ. ಯೋ ಯಹ ಶಸ್ತ್ರಂ ಬಿಭರ್ತಿ ಸ್ವಭುಜ ಗುರುಮದಃ ಪಾಂಡವೀನಾಂ ಚಮೂನಾಂ ಯೋ ಯಃ ಪಾಂಚಾಲ ಗೋತ್ರೇ ಶಿಶುರಧಿಕವಯ ಗರ್ಭಶಯ್ಯಾಂ ಗತೋವಾ ಯೋ ಯಸ್ತತ್ ಕರ್ಮ ಸಾಕ್ಷಿ ಚರತಿ ಮೈರಣೇ ಯಶ್ಚ ಯಶ್ಚ ಪ್ರತೀಪಃ ಕ್ರೋಧಾಂಧಸ್ತಸ್ಯ ತಸ್ಯ ಸ್ವಯಮಪಿ ಜಗತಾಂ ಅಂತಕಸ್ಯಾಂತಕೋಹಂ. ಗುರುವಿಗೆ ದ್ರೋಹ ಬಗೆದಂಥ ಪಾಂಡವರನ್ನು ಸೇನಾ ಸಮೇತವಾಗಿ ನಾಶ ಮಾಡ್ತೇನೆ. ದ್ರೋಣರ ಮರಣಕ್ಕೆ ಕಾರಣರಾದಂತಹ ಪಾಂಚಾಲ ಗೋತ್ರದವರನ್ನು ಮೂಲಸಹಿತವಾಗಿ ಸಂಹರಿಸ್ತೇನೆ. ತಂದೆಯ ಮರಣಕ್ಕೆ ಸಾಕ್ಷೀಭೂತರಾದಂತಹ ಎಲ್ಲ ಶತ್ರುಗಳನ್ನು ರಣಕ್ಷೇತ್ರದಲ್ಲಿ ಶಿಕ್ಷಿಸ್ತೇನೆ. ಈ ಅಶ್ವತ್ಥಾಮ ಅಂತಕನಿಗೂ ಅಂತಕ, ಯಮನಿಗೆ ಯಮನಾಗಿದ್ದಾನೆ ಅಂತ ಅರ್ಭಟವನ್ನು ಮಾಡ್ತಾನೆ. ಕರ್ಣನ ಮರಣದ ನಂತರ ದುರ್ಯೋಧನನೇ ಸೇನಾಧಿಪತಿಯಾಗ್ತಾನೆ. ಪ್ರಿಯ ಮಿತ್ರ ಕರ್ಣನನ್ನು ಕಳ್ಕೊಂಡಿದ್ದಾನೆ. ನೂರು ಜನ ಸಹೋದರರನ್ನು ಕಳೆದುಕೊಂಡು ದುಃಖದ ಅಗ್ನಿಯಲ್ಲಿ ಬೇಯ್ತಾ ಇದ್ದಾನೆ ದುರ್ಯೋಧನ. ಕುರುಕುಲದಲ್ಲಿ ಬದುಕಿ ಉಳಿದವರು ಯಾರು ಅಂತ ನೋಡುವುದಕ್ಕೋಸ್ಕರ ಧೃತರಾಷ್ಟ್ರ ಮತ್ತು ಗಾಂಧಾರಿಯರು ಸ್ವತಃ ರಣಕ್ಷೇತ್ರಕ್ಕೆ ಬರ್ತಾರೆ. ದುರ್ಯೋಧನನ ದುಸ್ಥಿತಿಯನ್ನು ಕಂಡು ಅವರೆಲ್ಲ ದುಃಖಿಸ್ತಾರೆ, ಮರುಗುತ್ತಾರೆ. ಈಗಲಾದರೂ ಪಾಂಡವರೊಂದಿಗೆ ಸಂಧಿ ಮಾಡಿಕೊಂತ ಸಲಹೆ ಕೊಡ್ತಾರೆ. ಆದರೆ ತಂದೆ ತಾಯಿಯರ ಮಾತನ್ನು ದುರ್ಯೋಧನ ಕೇಳುವುದೇ ಇಲ್ಲ. ಈ ಸಮಯದಲ್ಲಿ ದುರ್ಯೋಧನಿಗೆ ಸಹಾಯ ಮಾಡಲಿಕ್ಕೆ ಅಂಥೇಳಿ ಪುನಃ ಆಯುಧವನ್ನು ಧರಿಸಿ ಅಶ್ವತ್ಥಾಮ ಬರ್ತಾನೆ. ಆಗ ದುರ್ಯೋಧನ ಹೇಳುವಂಥ ಒಂದು ಮಾತು ಬಹಳ ಮಾರ್ಮಿಕವಾಗಿದೆ. ಮಮಾಪ್ಯಂತಂ ಪ್ರತೀಕ್ಷಸ್ಯ ಕಃ ಕರ್ಣಃ ಕಃ ಸುಯೋಧನಃ. ನನ್ನ ವಿನಾಶವನ್ನು ಬಯಸುತ್ತಿರುವಂತಹ ನಿನಗೆ ಕರ್ಣನಾದರೇನು, ಸುಯೋಧನರಾದರೇನು, ನಿನ್ನ ಸಹಕಾರ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಅಶ್ವತ್ಥಾಮನನ್ನು ತಿರಸ್ಕರಿಸಿ ಕಳಿಸಿಬಿಡ್ತಾನೆ. ಮರುದಿವಸ ಸಂಧ್ಯಾಕಾಲದ ಮೊದಲು ದುರ್ಯೋಧನನನ್ನು ಸಂಹಾರ ಮಾಡ್ತೇನೆ ಅಂಥೇಳಿ ಆ ಕಡೆಯಲ್ಲಿ ಭೀಮ ಪ್ರತಿಜ್ಞೆ ಮಾಡ್ತಾನೆ.
ಕರುಣ ವೀರ ರಸಗಳನ್ನೆಲ್ಲ ಮನೋಜ್ಞವಾಗಿ ಚಿತ್ರಿಸಿದಂತಹ ಈ ಐದನೆಯ ಅಂಕ ನಾಟಕದ ಅತ್ಯುತ್ತಮವಾದಂತಹ ಭಾಗ. ಸರೋವರದಲ್ಲಿ ಅಡಗಿಕೊಂಡಿದ್ದಂತಹ ದುರ್ಯೋಧನನಿಗೂ, ಕುರುಕುಲ ದವಾಗ್ನಿಯಂತೆ ಜ್ವಲಿಸ್ತಾ ಇದ್ದಂಥ ಭೀಮನಿಗೂ ಘೋರವಾದಂಥ ಸಂಗ್ರಾಮ ನಡೀತದೆ. ಯುದ್ಧದ ಆರಂಭದಲ್ಲಿ ಭೀಮ ದುರ್ಯೋಧನನ ಬಹಳವಾಗಿ ನಿಂದನೆ ಮಾಡ್ತಾನೆ. ಪಾಂಡವರಲ್ಲಿ ಯಾರನ್ನು ಬೇಕಾದರೂ ನೀನು ಯುದ್ಧಕ್ಕೆ ಆರಿಸಿಕೊಳ್ಳಬಹುದು ಅಂಥೇಳಿ ಆತನಿಗೆ ಸಲಹೆ ಕೊಡ್ತಾನೆ. ಆಗ ದುರ್ಯೋಧನನಾಡುವಂಥ ಮಾತು ಆತನ ಅಚಲ ನಿರ್ಧಾರವನ್ನು, ಛಲವನ್ನು ಸ್ಪಷ್ಟವಾಗಿ ತೋರಿಸಿಕೊಡ್ತದೆ ನೋಡಿ. ಅವನು ಭೀಮನನ್ನು ಕುರಿತು ಹೇಳ್ತಾನೆ, ಅಪ್ರಿಯೋಪಿ ಪ್ರಿಯೋ ಯೋಧುಂ ತ್ವಮೇ ಅಪ್ರಿಯೋಪಿ ಪ್ರಿಯೋ ಯೋಧುಂ ತ್ವಮೇವ ಪ್ರಿಯ ಸಾಹಸ. ಪಾಂಡವರಲ್ಲಿ ಹೆಚ್ಚು ಅಪ್ರಿಯನಾದ ವ್ಯಕ್ತಿ ನೀನು, ಅಂದರೆ ನಾನು ಹೆಚ್ಚು ದ್ವೇಷಿಸುವಂತಹ ವ್ಯಕ್ತಿ ನೀನು. ಹಾಗಿದ್ರೂ ಕೂಡ ಯುದ್ಧಕ್ಕೆ ನೀನೇ ನನಗೆ ಪ್ರಿಯನಾದಂಥ ವ್ಯಕ್ತಿ, ನಿನ್ನ ಸಾಹಸವೇ ನನಗೆ ಯುದ್ಧಕ್ಕೆ ಇಷ್ಟವಾದದ್ದು ಅಂಥೇಳಿ ಭೀಮನನ್ನೇ ಯುದ್ಧಕ್ಕೆ ಆಯ್ದುಕೊಳ್ಳುತ್ತಾನೆ. ಇಲ್ಲಿ ಭೀಮ ದುರ್ಯೋಧನರ ನಡುವೆ ಘೋರವಾದಂತಹ ಯುದ್ಧ ನಡೀತಾ ಇದೆ. ಈ ನಡುವಿನಲ್ಲಿ ಒಂದು ಸ್ವಾರಸ್ಯಕರವಾದಂತಹ ಘಟನೆಯನ್ನು ಭಟ್ಟನಾರಾಯಣ ಹೆಣಿತಾನೆ. ದುರ್ಯೋಧನನ ಮಿತ್ರನಾದಂತಹ ಚಾರ್ವಾಕ ಎನ್ನತಕ್ಕಂಥ ಒಬ್ಬ ರಾಕ್ಷಸ ಇದ್ದಾನೆ. ಆ ಚಾರ್ವಾಕ ರಾಕ್ಷಸ ಋಷಿಯ ವೇಷವನ್ನು ಧರಿಸಿಕೊಂಡು ಯುಧಿಷ್ಠಿರನ ಸಮೀಪಕ್ಕೆ ಬರ್ತಾನೆ. ಯುದ್ಧದಲ್ಲಿ ಭೀಮ ಮರಣ ಹೊಂದಿದ್ದಾನೆ, ಬಹುಶಃ ಇಷ್ಟು ಹೊತ್ತಿಗೆ ಅರ್ಜುನ ಕೂಡ ಮರಣ ಹೊಂದಿರಬಹುದು ಅಂತ ಹೇಳಿ ಧರ್ಮರಾಜನ ಹತ್ತಿರ ಸುಳ್ಳು ಹೇಳ್ತಾನೆ. ಈ ಸುಳ್ಳನ್ನೇ, ಋಷಿಯ ಬಾಯಿಯಿಂದ ಬಂದಂತಹ ಸುಳ್ಳನ್ನೇ ಧರ್ಮರಾಜ ಸತ್ಯ ಅಂತ ನಂಬುತ್ತಾನೆ. ದ್ರೌಪದಿಯ ಜೊತೆಯಲ್ಲಿ ಅಗ್ನಿ ಪ್ರವೇಶ ಮಾಡುವುದಕ್ಕೆ ನಿರ್ಧಾರ ಮಾಡ್ತಾನೆ. ಆದರೆ ಆ ಸಮಯಕ್ಕೆ ಸರಿಯಾಗಿ ದುರ್ಯೋಧನನ ಕೊಂದು ಭೀಮ ಕೂಡ ರಕ್ತಸಿಕ್ತವಾದ ದೇಹದ ಜೊತೆಯಲ್ಲಿ ಪುನಃ ಅಲ್ಲಿಗೆ ಬರ್ತಾನೆ. ರಕ್ತದಿಂದ ಒದ್ದೆಯಾದ ಮುಖವನ್ನು ಈ ಧರ್ಮರಾಜ ದ್ರೌಪದಿಯರಿಗೆ ಗುರುತಿಸಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಈತ ದುರ್ಯೋಧನನೇ ಇರಬೇಕು ಅಂಥೇಳಿ ಅವರು ಭಯ ಪಡ್ತಾರೆ. ಅಷ್ಟರಲ್ಲಿ ಕೃಷ್ಣಾರ್ಜುನರ ಆಗಮನ ಆಗ್ತದೆ. ನಿಜ ಸಂಗತಿ ಅರ್ಥವಾಗ್ತದೆ. ಭೀಮ ರಕ್ತಸಿಕ್ತವಾದಂತಹ ಕೈಯಿಂದ ದ್ರೌಪದಿಯ ಮುಡಿಯನ್ನು ಕಟ್ತಾನೆ. ಧರ್ಮರಾಜನ ಪಟ್ಟಾಭಿಷೇಕದೊಂದಿಗೆ ನಾಟಕ ಮುಕ್ತಾಯ ಆಗ್ತದೆ. ನಿಜವಾಗಿ ವೇಣಿ ಸಂಹಾರ ನಾಟಕದ ನಾಯಕ ಯುಧಿಷ್ಠಿರ. ಆದರೆ ನಾಟಕದಲ್ಲಿ ಭೀಮನ ಉಜ್ವಲವಾದ ಪಾತ್ರವನ್ನು ನೋಡಿದವರಿಗೆ ಭೀಮನೇ ನಾಯಕನೋ ಎನ್ನತಕ್ಕಂಥ ಭಾವ ಮೂಡ್ತದೆ. ಇಂತಹ ಭ್ರಮೆ ಉಂಟಾಗಿಯೇ ಉಂಟಾಗುತ್ತದೆ. ನಾಟಕದ ಉದ್ದಕ್ಕೂ ಕೂಡ ಭೀಮಸೇನ ಕ್ಷಾತ್ರ ತೇಜಸ್ಸಿನಿಂದ ಇಲ್ಲಿ ಶೋಭಿಸ್ತಾ ಇದ್ದಾನೆ. ಧರ್ಮರಾಜ ದುರ್ಯೋಧನನ ಜೊತೆಗೆ ಸಂಧಿ ಮಾಡಿಕೊಳ್ಳುವಂಥದ್ದು ಭೀಮನಿಗೆ ಇಷ್ಟ ಇಲ್ಲ. ಹಾಗಾಗಿ ಆ ಸಂದರ್ಭದಲ್ಲಿ ಧರ್ಮರಾಜನನ್ನ ಕುರಿತು ಭೀಮ ಒಂದು ಮಾತು ಹೇಳ್ತಾನೆ, ಅದ್ಯೈಕಂ ದಿವಸಂ ಮಮಾಸಿ ನ ಗುರುಹು ನಾಹಂ ವಿಧೇಯಸ್ತವ. ಇವತ್ತು ಒಂದು ದಿವಸ ನೀನು ನನಗೆ ಗುರುವಲ್ಲ, ನಾನು ನಿನಗೆ ವಿಧೇಯನಾಗಿ ಇರುವುದಿಲ್ಲ, ನನಗೆ ನೀನು ಇವತ್ತು ಹಿರಿಯನಲ್ಲವೇ ಅಲ್ಲ, ಅಂದರೆ ಈ ಸಂಧಿ ಮಾಡಿಕೊಳ್ಳುವಂಥದ್ದು ನನಗೆ ಇಷ್ಟ ಇಲ್ಲ. ಭೀಮನ ರೋಷ ಆವೇಶಗಳನ್ನೆಲ್ಲ ಭಟ್ಟನಾರಾಯಣ ನಾಟಕದಲ್ಲಿ ಚಿತ್ರಿಸಿದಂಥ ರೀತಿ ಇದೆಯಲ್ಲ, ಇದು ಮುಂದಿನ ಕವಿಗಳಿಗೆ ತುಂಬ ಪ್ರೇರಣೆಯನ್ನು ಕೊಟ್ಟಿದೆ. ಕವಿಯ ಭಾಷಾ ಪ್ರಭುತ್ವ ಪಾಂಡಿತ್ಯ ಓದುಗರನ್ನು ತುಂಬ ಬೆರಗುಗೊಳಿಸಿಬಿಡುತ್ತದೆ. ಭೀಮಸೇನ ರಣಕ್ಷೇತ್ರವನ್ನು ಯಜ್ಞದಂತೆ ವರ್ಣಿಸಿದಂತಹ ಬಗೆ ಇದೆಯಲ್ಲ, ಅದು ಯಾರನ್ನಾದರೂ ರೋಮಾಂಚನಗೊಳಿಸಲೇಬೇಕು. ನೋಡಿ ಭೀಮನ ಮಾತು ಹೇಗಿದೆ ಅಂತೇಳಿ, ಚತ್ವಾರೋ ವಯಂ ಋತ್ವಿಜ ಸ ಭಗವಾನ್ ಕರ್ಮೋಪದೇಷ್ಟ ಹರಿಹಿ ಸಂಗ್ರಾಮಾಧ್ವರ ದೀಕ್ಷಿತ ನರಪತಿ ಪತ್ನಿ ಗ್ರಹೀತೌರತ ಕೌರವ್ಯಾ ಪಶವ ಪ್ರಿಯಾ ಪರಿಭವ ಕ್ಲೇಶೋಪಶಾಂತಿ ಫಲಂ ರಾಜನ್ಯೋಪನಿಮಂತ್ರಣಾಯ ರಸತಿ ಸ್ಫೀತಂ ಯಶೋ ದುಂದುಭಿ. ಯುದ್ಧವೆನ್ನತಕ್ಕಂಥ ಮಹಾಯಜ್ಞ ನಡೀತಾ ಇದೆ. ಈ ಯಜ್ಞಕ್ಕೆ ಭೀಮಾರ್ಜುನ ನಕುಲ ಸಹದೇವರೆನ್ನತಕ್ಕಂಥ ನಾವು ನಾಲ್ಕು ಜನ ಋತ್ವಿಜರು. ಭಗವಂತನಾದ ಶ್ರೀಹರಿಯೇ ಕರ್ಮೋಪದೇಶಕ, ಮಹಾರಾಜನಾದಂಥ ಯುಧಿಷ್ಠಿರ ಪತ್ನಿ ದ್ರೌಪದಿ ಸಹಿತನಾಗಿ ಯಜ್ಞ ದೀಕ್ಷೆಯನ್ನು ಕೈಗೊಂಡಿದ್ದಾನೆ. ಪ್ರಿಯ ಮಡದಿಯಾದಂಥ ದ್ರೌಪದಿಗೆ ಆದ ಅಪಮಾನದ ಶಾಂತಿಗೋಸ್ಕರ ಈ ಯಜ್ಞವನ್ನು ನಾವು ಮಾಡ್ತಾ ಇದ್ದೇವೆ. ಈ ಯಜ್ಞಕ್ಕೆ ಕೌರವರೆನ್ನುವಂತಹ ಪಶುಗಳನ್ನು ಆಹುತಿಯಾಗಿ ಕೊಡುತ್ತೇನೆ ಅಂತ ಹೇಳಿ ಭೀಮ ಗರ್ಜನೆ ಮಾಡ್ತಾನೆ. ಭಟ್ಟನಾರಾಯಣ ವೇಣಿ ಸಂಹಾರ ನಾಟಕ ಅದೆಷ್ಟು ಪ್ರಭಾವ ಬೀರಿದೆ, ಅದರ ಪ್ರಭಾವ ಅದೆಷ್ಟು ಗಾಢವಾದದ್ದು ಎನ್ನುವುದಕ್ಕೆ ಕನ್ನಡ ಸಾಹಿತ್ಯದ ಶ್ರೇಷ್ಠ ಕವಿಗಳಾದಂತಹ ಆದಿಕವಿ ಪಂಪನ ಮೇಲೆ, ಗಂಡು ಕವಿ ರನ್ನನ ಮೇಲೆ ಕೂಡ ಇದು ಪ್ರಭಾವ ಬೀರಿದೆ.
ತಮ್ಮ ಕಾವ್ಯ ರಚನೆಗೆ ಭಟ್ಟನಾರಾಯಣನನ್ನ ಮಾರ್ಗದರ್ಶಕನನ್ನಾಗಿ ಗುರುವನ್ನಾಗಿ ಅವರು ಪರಿಗಣಿಸಿದ್ದಾರೆ. ಪಂಪ ಮಹಾಕವಿಯ ವಿಕ್ರಮಾರ್ಜುನ ವಿಜಯದ 13ನೇ ಆಶ್ವಾಸದ ಸೊಬಗಿಗೆ ಭಟ್ಟನಾರಾಯಣನ ಕೊಡುಗೆ ತುಂಬ ಅನನ್ಯವಾದದ್ದು. ಅದೇ ರೀತಿಯಲ್ಲಿ ರನ್ನನ ಗದಾಯುದ್ಧದ ವೈಭವಕ್ಕೆ ಕೂಡ ವೇಣಿ ಸಂಹಾರ ನಾಟಕ ನೀಡಿದ ಪ್ರೇರಣಾಶಕ್ತಿ ಇದು ನಿಜಕ್ಕೂ ವರ್ಣನಾತೀತ. ಸಹೃದಯ ಓದುಗರು ಈ ಭಟ್ಟನಾರಾಯಣನ ವೇಣಿ ಸಂಹಾರ ನಾಟಕದ ಜೊತೆಯಲ್ಲಿ ಪಂಪ ಭಾರತವನ್ನು ರನ್ನನ ಗದಾಯದ ಯುದ್ಧವನ್ನು ಇಟ್ಟುಕೊಂಡು ಅಧ್ಯಯನ ಮಾಡಿದರೆ ನಾನು ಹೇಳಿದಂಥ ಮಾತು ನಿಮಗೆ ಸ್ಪಷ್ಟವಾಗಬಹುದು ಅಂತ ಅಂದುಕೊಳ್ತೇನೆ. ಒಟ್ಟಿನಲ್ಲಿ ಭಟ್ಟನಾರಾಯಣ ವೇಣಿ ಸಂಹಾರ ನಾಟಕದ ಮೂಲಕ ಸಹೃದಯ ಓದುಗರ ಹೃದಯದಲ್ಲಿ ಶಾಶ್ವತವಾದಂತಹ ಸ್ಥಾನವನ್ನು ಪಡೆದಿದ್ದಾನೆ. ನಮಸ್ಕಾರ.